ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ ಫೋರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ ಬಹಳ ವರ್ಷಗಳಿಂದ ಬಹಳ ದಿನಗಳಿಂದ ನೀವೆಲ್ಲ ವೇಟ್ ಮಾಡ್ತಾ ಇದ್ದಂತಹ ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿಗಳು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಪೋಸ್ಟ್ಗಳಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಅದು ಹೆಚ್ ಕೆ ಆಗಿರ್ಬೋದು ನಾನ್ ಹೆಚ್ ಕೆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಾಗಿರ್ಬೋದು ಸೊ ಫೈನಲಿ ಆ ದಿನ ಬಂದಾಗಿದೆ ನೋಡ್ತಾ ಇರ್ಬೋದು ಕೆ ಎ ವೆಬ್ಸೈಟಲ್ಲಿ ಆಫೀಷಿಯಲ್ ಆಗಿ ರಾಯಚೂರು ವಿಶ್ವವಿದ್ಯಾಲಯದಿಂದ ಸರ್ಕಾರ ಏನು ಮಾಡಿದೆ ಈ ಒಂದು ಅಧಿಸೂಚನೆಯನ್ನು ಇವತ್ತು ಥರ್ಟಿ ಫಸ್ಟ್ ಜುಲೈಗೆ ಆದೇಶವನ್ನು ಹೊರಡಿಸಿದೆ ಸೊ ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾನ್ ತ್ರೀ ಸೆವೆಂಟಿ ಒನ್ ಜೆ ಆ್ಯಸ್ ವೆಲ್ ಆಸ್ ತ್ರೀ ಸೆವೆಂಟಿ ಒನ್ ಜೆ ವಿದ್ಯಾರ್ಥಿಗಳು ದ್ಯಾಟ್ ಮೀನ್ಸ್ ಹೆಚ್ ಕೆ ಮತ್ತೆ ನಾನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಯಾವೆಲ್ಲ ಸಹಾಯಕ ಪ್ರಾಧ್ಯಾಪಕರ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಮುಂದೆ ಬರುವಂತಹ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಯಾವ ತರಹ ನೇಮಕಾತಿಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ ಇದು ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋವನ್ನು ನೀವು ನೋಡಲೇಬೇಕಾಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರೆಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರಾಯಚೂರು ವಿಶ್ವವಿದ್ಯಾಲಯದಿಂದ ಈ ಒಂದು ನೋಟಿಫಿಕೇಶನ್ನ ಕೆ ಎ ಮೂಲಕ ಹೊರಡಿಸಿದ್ದಾರೆ ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಹೆಚ್ ಕೆ ವಿದ್ಯಾರ್ಥಿಗಳಿಗೂ ಹಾಗೆ ಆರ್ ಪಿ ಸಿ ಅಂದರೆ ಉಳಿಗೆಯ ಮೂಲ ವೃಂದದ ಅಥವಾ ನಾನ್ ಹೆಚ್ ಕೆ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ನೋಟಿಫಿಕೇಷನ್ನ ಇನ್ವೈಟ್ ಮಾಡಲಾಗಿದೆ ಹಾಗೆಯೇ ಹುದ್ದೆಯ ಒಂದು ಹೆಸರನ್ನು ಹೇಳೋದಾದರೆ ಸಹಾಯಕ ಪ್ರಾಧ್ಯಾಪಕರು ಕನ್ನಡದಲ್ಲಿ ಕರೀತಾರೆ ಇಂಗ್ಲೀಷಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂತ ಹೇಳಿ ಕರೀತಾರೆ ಆಯಿತಾ ನೀವು ಒಂದು ವೇಳೆ ಸೆಲೆಕ್ಷನ್ ಆಯಿತು ಅಂತಂದರೆ ಲೆವೆಲ್ ಟೆನ್ನನ್ನು ಸ್ಯಾಲರಿ ಸಿಗ ಸಿಗುತ್ತೆ ನಿಮಗೆ ಆಯಿತಾ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯು ಜಿ ಸಿ ಸ್ಯಾಲರಿ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂದರೆ ಆಯ್ತಾ ಟೆನ್ ಲೆವೆನ್ ಟ್ವೆಲ್ ಈ ಥರ ನಿಮ್ಮ ಲೆವೆಲ್ ಹೋಗ್ತಾ ಇರುತ್ತೆ ಸರಿನಾ ಸೊ ಫಿಫ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ನಿಂದ ಹಿಡ್ಕೊಂಡು ಒನ್ ಲ್ಯಾಕ್ ಏಯ್ಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಆಲ್ಮೋಸ್ಟ್ ಒನ್ ಲ್ಯಾಕ್ ಏಯ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪರ್ ಮಂತ್ ನಿಮಗೆ ಸಿಗುತ್ತೆ ಇದ್ರ ಜೊತೆಗೆ ಎಲ್ಲ ಭತ್ತೆಗಳು ಎಲ್ಲ ಅಲೋವೆನ್ಸಸ್ಗಳು ನಿಮಗೆ ಕೊಡ್ತಾರೆ ಸೊ ನಾನ್ ಹೆಚ್ ಕೆ ಪೋಸ್ಟ್ ಎಷ್ಟಿದಾವೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಆರು ಇದ್ದಾವೆ ಬಾಟ್ನಿ ಕಾಮರ್ಸ್ ಕಂಪ್ಯೂಟರ್ ಸೈನ್ಸ್ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಶನ್ ಮೈಕ್ರೋಬಯಾಲಜಿ ಮತ್ತು ಜುವಾಲಜಿ ಎಲ್ಲ ಪೋಸ್ಟ್ಗಳು ಜಿ ಎಮ್ ಇದ್ದಾವೆ ಆದರೆ ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟನ್ನು ಅವರು ಕೊಟ್ಟಿಲ್ಲ ನೋಡ್ತಾ ಇರ್ಬೋದು ಗರಿಷ್ಠ ವಯೋಮಿತಿ ನಿಗದಿಗೊಳಿಸಿರುವುದಿಲ್ಲ ಇವನ್ ಯು ಆರ್ ಟ್ವೆಂಟಿ ಫೈವ್ ಆರ್ ಫಿಫ್ಟಿ ಟು ಆರ್ ವಾಟ್ ಎವರ್ ನೀವೇನು ಮಾಡ್ಬೋದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಹೆಚ್ ಕೆ ಅಭ್ಯರ್ಥಿಗಳಿಗೆ ನೋಡ್ತಾ ಇರ್ಬೋದು ಸೇಮ್ ಇದೆ ಎಲ್ಲ ಎಜುಕೇಶನ್ ಈ ಒಂದು ಕ್ರೈಟೀರಿಯಾಗಳು ಸಬ್ಜೆಕ್ಟ್ಗಳು ನೋಡ್ತಾ ಇರ್ಬೋದು ಕೆಮಿಸ್ಟ್ರಿ ಎಕನಾಮಿಕ್ಸ್ ಇಂಗ್ಲೀಷ್ ಹಿಸ್ಟ್ರಿ ಆರ್ಕ್ಯಾಲಜಿ ಮ್ಯಾಥ್ಸ್ ಫಿಸಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ವರ್ಕ್ ಮತ್ತು ಸೋಷಿಯಾಲಜಿ ಸೊ ಪ್ರತಿಯೊಂದು ಸಬ್ಜೆಕ್ಟ್ ಸಿ ಕೆಟಗರಿಗೆ ಮತ್ತು ಜನರಲ್ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ ಜನರಲ್ ಅಂತ ನಾವೇನು ಕರೆಯೋದಿಲ್ಲ ಬಟ್ ಸಿಗೆ ಏನಾಗಿದೆ ಮೀಸಲಾಗಿರುತ್ತೆ ಆ್ಯಂಡ್ ಜಿ ಎಮ್ ಪೋಸ್ಟಲ್ಲಿ ನೀವು ಯಾರೇ ಆಗಿರ್ಬೋದು ನೀವೇನು ಮಾಡ್ಬೋದು ಕಾಂಪಿಟೇಷನ್ನ ಮಾಡ್ಬೋದು ಹೆಚ್ ಕೆ ವಿದ್ಯಾರ್ಥಿಗಳು ಹಾಗೆಯೇ ನಾನ್ ಹೆಚ್ ಕೆ ವಿಭಾಗದಲ್ಲಿ ಎಲ್ಲ ಪೋಸ್ಟ್ಗಳು ಜಿ ಎಮ್ ಆಗಿದ್ದಾವೆ ಸೊ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಅಭ್ಯರ್ಥಿಗಳು ವಿ ಸಜೆಸ್ಟ್ ಆಲ್ ಆಫ್ ಯು ಟು ಟ್ರೈ ದಿಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ನೋಡಿ ಏನು ಮಾಡಿದ್ದಾರೆ ಬಹಳ ಡೀಟೇಲ್ ಆಗಿರುವಂತಹ ಒಂದು ಪಿ ಡಿ ಎಫ್ನ ಅವರು ಕೆ ಎ ವೆಬ್ಸೈಟಲ್ಲಿ ಹಾಕಿದ್ದಾರೆ ಸೊ ನೋಡ್ತಾ ಇರ್ಬೋದು ದಿಸ್ ಇಸ್ ದ ಲೋಗೋ ಆಫ್ ರಾಯಚೂರು ಯೂನಿವರ್ಸಿಟಿ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಟೂ ಪೇಜಸ್ನ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಹೇಳಿ ಕರೀತಾರೆ ಇದನ್ನು ಸಿ ಎಂಡ್ ಆರ್ ಅಥವಾ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ನಾವು ಇದನ್ನು ಕರಿತೇವೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಪ್ರತಿಯೊಂದನ್ನು ಪಿನ್ ಟು ಪಿನ್ ಇದರಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಬಟ್ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಹೇಳ್ತೇವೆ ಎಸ್ ಸೊ ಸಂಬಂಧಿಸಿದ ಒಂದು ವಿಷಯದಲ್ಲಿ ನೀವೇನು ಮಾಡಿಕೊಂಡಿರಬೇಕು ಪಿ ಜಿಯನ್ನು ಮಾಡಿಕೊಂಡಿರಬೇಕು ಎಲ್ಲಿದೆ ಸರ್ ಅದು ಸೊ ನೋಡ್ತಾ ಇರ್ಬೋದು ಬಹಳ ಡೀಟೇಲ್ ಆಗಿದೆ ಅಂತ ಹೇಳಿದ್ವಿ ಸೊ ವೆನ್ ಯು ಗೋ ಫಾರ್ ದ ತ್ರೀ ಪಾಯಿಂಟ್ ಜೀರೋ ರಿಕ್ರೂಟ್ಮೆಂಟ್ ಆ್ಯಂಡ್ ಕ್ವಾಲಿಫಿಕೇಷನ್ ಅಂತೇನಿದೆ ಸೊ ಇದರಲ್ಲಿ ನೀವು ಹೋದಾಗ ಇಲ್ಲಿ ಹೇಳ್ತಾ ಇದ್ದರೆ ಎರಡು ಸಾವಿರದ ಹದಿನೆಂಟರ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ನಾವೇನು ಮಾಡ್ತಾ ಇದ್ದೇವೆ ಅದು ಈ ಒಂದು ನೇಮಕಾತಿಯನ್ನು ಮಾಡ್ತೇವೆ ಫಾರ್ ದ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂತ ಹೇಳಿ ಸೊ ಇದಕ್ಕೆ ನೀವು ಸಂಬಂಧಿಸಿದ ವಿಷಯದಲ್ಲಿ ನೆಟ್ಟನ್ನು ಪಾಸಾಗಿರಬೇಕು ನಿಮ್ಮ ಹತ್ರ ಯು ಜಿ ಸಿ ನೆಟ್ ಇರಲಿಲ್ಲ ಅಂದರೆ ಅಟ್ ಲೀಸ್ಟ್ ಕೆ ಸೆಟನ್ನು ನೀವು ಪಾಸಾಗಿರಬೇಕಾಗುತ್ತೆ ಸರ್ ನಮ್ಮ ಹತ್ರ ಅದೂ ಇಲ್ಲ ಹೇಳಿ ನೋಡೋದಾದರೆ ಪಿ ಎಚ್ ಡಿ ಅಂತರೂ ನೀವು ಏನು ಮಾಡಿರಬೇಕು ಮಾಡ್ಕೊಂಡಿರಬೇಕಾಗತ್ತೆ ಸಂಬಂಧಿಸಿದ ವಿಷಯದಲ್ಲಿ ಯಾವುದಾದ್ರೂ ಒಂದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಸರ್ ಸಿ ಎಸ್ ಸಿ ಎಸ್ ಐ ಆರ್ ಯು ಜಿ ಸಿ ನೆಟ್ ಎಲ್ಲ ನಡೆಯುತ್ತಾ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಪಿ ಜಿ ಸಂಬಂಧಿಸಿದ ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕಾಗತ್ತೆ ನೋಡ್ತಾ ಇರ್ಬೋದು ಮಿನಿಮಮ್ ಐವತ್ತೈದು ಪರ್ಸೆಂಟ್ ಮಾರ್ಕ್ಸ್ ನೀವೇನು ಮಾಡಿರಬೇಕು ಸೆಕ್ಯೂರ್ ಮಾಡಿರಬೇಕು ಅಟ್ ದ ಲೆವೆಲ್ ಮಾಸ್ಟರ್ಸ್ ಲೆವೆಲ್ ಶಾಲ್ ಬಿ ಎಸೆನ್ಷಿಯಲ್ ಫಾರ್ ದ ಕ್ವಾಲಿಫಿಕೇಶನ್ ಫಾರ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ದ ಟೀಚರ್ಸ್ ಆ್ಯಂಡ್ ಅದರ್ ಈಕ್ವಲೆಂಟ್ ಕ್ಯಾಡರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಂಬಂಧಿಸಿದ ವಿಷಯದಲ್ಲಿ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿಯನ್ನು ಪದವಿಯನ್ನು ಪಾಸಾಗಿರಬೇಕು ಆ ಒಂದು ಪಾಸ್ನಲ್ಲಿ ನೀವು ಫಿಫ್ಟಿ ಫೈವ್ ಪರ್ಸೆಂಟನ್ನು ಹೊಂದಿರಬೇಕು ಒಂದು ವೇಳೆ ಯಾರ್ಯಾರು ಈ ಒಂದು ನೋಡ್ತಾ ಇರ್ಬೋದು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಡ್ರೈವ್ ಮತ್ತು ಕೆಟಗರಿ ಒನ್ ಗೋರ್ನಮೆಂಟ್ ಆಫ್ ಕರ್ನಾಟಕ ಲೀಸ್ಟಲ್ಲಿ ಬರುವಂತಹ ಪ್ರವರ್ಗ ಒಂದರ ವಿದ್ಯಾರ್ಥಿಗಳು ಜೊತೆಗೆ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿಗೆ ಐದು ಪರ್ಸೆಂಟ್ ಏನಿರುತ್ತೆ ರಿಲ್ಯಾಕ್ಸೇಷನ್ ಇರುತ್ತೆ ಇದರಲ್ಲಿ ಪಿ ಜಿಯಲ್ಲಿ ಸೊ ನಿಮಗೆ ಫಿಫ್ಟಿ ಪರ್ಸೆಂಟ್ ಇದ್ರೂ ನೀವೇನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಬಹಳ ಡೀಟೇಲ್ ಆಗಿದೆ ಸೊ ಈ ಥರ ಏನಾಗುತ್ತೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಇರಬೇಕಾಗತ್ತೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೀವಿ ಹಾಗಾದರೆ ಅಪ್ಲಿಕೇಶನ್ ಯಾವಾಗ ಆರಂಭ ಆಗುತ್ತೆ ಸರ್ ನೋಡಿ ಅಪ್ಲಿಕೇಶನ್ ಆರಂಭ ಆಗೋದು ಆಗಸ್ಟ್ ಐದನೇ ತಾರೀಕಿಂದ ಆರಂಭ ಆಗುತ್ತೆ ಇದೇ ತಿಂಗಳ ನೆಕ್ಸ್ಟ್ ಮಂತಿಂದ ಹಾಗೆ ಇಪ್ಪತ್ತೈದು ಆಗಸ್ಟ್ ಲಾಸ್ಟ್ ಡೇಟ್ ಇರುತ್ತೆ ಬಹಳ ಕಡಿಮೆ ಟೈಮ್ ನಿಮಗೆ ಕೊಟ್ಟಿದ್ದಾರೆ ಟ್ವೆಂಟಿ ಡೇಸ್ ಟೈಮ್ ಕೊಟ್ಟಿದ್ದಾರೆ ಬಹಳ ಕ್ವಿಕ್ಕಾಗಿ ನೀವೇನು ಮಾಡಿ ಅರ್ಜಿಯನ್ನು ಹಾಕ್ಕೊಳ್ಳಿ ಅರ್ಜಿ ಹಾಕೋಕ್ಕಿಂತ ಮುಂಚೆ ನಿಮ್ಮ ಎಲ್ಲ ರಿಸರ್ವೇಶನ್ ಸರ್ಟಿಫಿಕೇಟ್ಗಳು ಅಪ್ಡೇಟೆಡ್ ಇದೇನ ಇಲ್ಲ ಪ್ರತಿಯೊಂದು ಇವನ್ ನಿಮ್ಮ ಹತ್ರ ಕಾನ್ವೊಕೇಶನ್ ಇರಲಿಲ್ಲ ಜಸ್ಟ್ ಪಾಸ್ ಔಟ್ ಆಗಿದ್ದೀರಾ ಈ ವಾಟ್ ಎವರ್ ನಿಮ್ದು ಏನೇನು ಅರೇಂಜ್ಮೆಂಟ್ಸ್ ಇದೆ ಅದನ್ನು ನೀವು ಇಪ್ಪತ್ತೈದನೇ ತಾರೀಕು ಆಗಸ್ಟ್ನ ಒಳಗಡೆ ಮಾಡಿಕೊಂಡು ಅದರೊಳಗಡೆ ನೀವು ಏನು ಮಾಡಬೇಕು ಅರ್ಜಿಯನ್ನು ಹಾಕಬೇಕು ಎಸ್ಪೆಷಲಿ ಕೆಟಗರಿ ಇರುವಂಥ ವಿದ್ಯಾರ್ಥಿಗಳು ನಿಮ್ಮದು ಸರಿನಾ ಈ ಒಂದು ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದರೆ ಬೇಗನೆ ರೆಡಿ ಮಾಡಿಕೊಂಡು ಅರ್ಜಿಯನ್ನು ಹಾಕ್ಕೊಳ್ಳಿ ಹಾಗೆಯೇ ಕೊನೆಯ ದಿನಾಂಕ ಫೀಸ್ ಕಟ್ಟೋದಕ್ಕೆ ಇಪ್ಪತ್ತೇಳಿದೆ ಆ್ಯಂಡ್ ಬಹಳ ಇಂಪಾರ್ಟೆಂಟಾಗಿ ಎಕ್ಸಾಮಿನೇಷನ್ ಡೇ ಯಾವಾಗಿದೆ ಕಡಿಮೆ ಟೈಮ್ ಕೊಟ್ಟಿದ್ದಾರೆ ನೋಡಿ ಎರಡೇ ತಿಂಗಳ ಟೈಮ್ ಕೊಟ್ಟಿದ್ದಾರೆ ಆಗಸ್ಟ್ ಒಂದು ತಿಂಗಳ ಟೈಮ್ ಸಿಗುತ್ತೆ ಸೆಪ್ಟೆಂಬರ್ ತಿಂಗಳ ಒಂದು ಟೈಮ್ ಸಿಗುತ್ತೆ ಅಕ್ಟೋಬರ್ ಫಸ್ಟ್ ಸಾಟರ್ಡೆ ಸಂಡೇ ನಿಮ್ಮ ಏನಾಗುತ್ತೆ ಎಕ್ಸಾಮ್ ನಡೆದೋಗುತ್ತೆ ಹಾಗೆ ಆಫ್ಲೈನ್ ಮೂಲಕ ನಡೆಯುತ್ತೆ ಸರ್ ಇದಕ್ಕೆ ಫೀಸ್ ಇದೆಯಾ ಹೌದು ನೋಡ್ತಾ ಇರ್ಬೋದು ಟೂ ತೌಸಂಡ್ ರುಪೀಸ್ ಜನರಲ್ ಮತ್ತು ವಿದ್ಯಾರ್ಥಿಗಳಿಗೆ ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಹಾಗೆ ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಸೆಲೆಕ್ಷನ್ ಕಮಿಟಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಒಂದು ಆಫ್ಲೈನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಒ ಎಮ್ ಆರ್ ಬೇಸ್ಡ್ ಆಫ್ಲೈನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಬೆಂಗಳೂರು ಧಾರವಾಡ ಕಲಬುರಗಿ ಇದರಲ್ಲೆಲ್ಲ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಗೊತ್ತಾಗುತ್ತೆ ಆ್ಯಂಡ್ ಸಿ ಟಿ ಯಾವ ಥರ ಇರುತ್ತೆ ಸರ್ ನೋಡಿ ಸಿ ಇ ಟಿ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋದಾದರೆ ಎರಡು ನೂರು ಮಾರ್ಕ್ಸ್ನ ಟೂ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಈ ಟೂ ಹಂಡ್ರೆಡ್ ಮಾರ್ಕ್ಸಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಳ್ಳಿದ್ರೆ ಅನ್ನೋದ್ರ ಆಧಾರದ ಮೇಲೆ ಅದನ್ನು ಫಿಫ್ಟಿ ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಟೋಟಲ್ ಮಾರ್ಕ್ಸ್ ಆಫ್ ಎರಡು ವಿಲ್ ಆವರೇಜ್ಡ್ ಇದನ್ನು ಸರಾಸರಿ ಮಾಡಲಾಗುತ್ತೆ ಐವತ್ತು ಮಾರ್ಕ್ಸ್ಗೆ ಆ್ಯಂಡ್ ಐವತ್ತು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಜೊತೆಗೆ ಐವತ್ತು ಮಾರ್ಕ್ಸ್ಗೆ ಇಷ್ಟು ಗ್ರೇಡ್ ಅಂತೇಳಿ ಕೊಡ್ತಾರೆ ಎಕ್ಸಾಂಪಲ್ ಈಗ ನಲವತ್ತು ಮಾರ್ಕ್ಸ್ ಅಂತ ನಿಮ್ಮ ನಿಮ್ಮದು ಬಂತು ಅಂತಂದರೆ ನಲವತ್ತಕ್ಕೆ ಬಿ ಗ್ರೇಡೋ ಸಿ ಗ್ರೇಡೋ ಎವರ್ ಅವ್ರದ್ದು ಏನು ಲಿಸ್ಟಲ್ಲಿ ಇರುತ್ತೆ ಅದನ್ನು ಅವ್ರು ಏನು ಮಾಡ್ತಾರೆ ಅಲಾಟ್ಮೆಂಟನ್ನು ಮಾಡ್ತಾರೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ಎಕ್ಸಾಮ್ ಬರೆಯೋದು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಬಟ್ ನಿಮ್ಮ ಈ ಒಂದು ಅದನ್ನು ಕನ್ವರ್ಟ್ ಮಾಡಿ ಅಂದರೆ ಅದನ್ನು ಆ್ಯಾವ್ರೇಜ್ ತೆಗೆದು ಐವತ್ತು ಮಾರ್ಕ್ಸ್ಗೆ ಏನು ಮಾಡ್ತಾರೆ ಅದನ್ನು ಆ್ಯಾವ್ರೇಜ್ ತಗೊಂಡು ಸೊ ಯಾವ ಥರ ನಿಮ್ಮ ಏನು ಮಾರ್ಕ್ಸ್ ಬರುತ್ತೆ ಅದಕ್ಕೆ ಗ್ರೇಡನ್ನು ಕೊಡ ಗ್ರೇಡನ್ನು ಸಹ ಕೊಡ್ತಾರೆ ಆಮೇಲೆ ಏನಾಗುತ್ತೆ ನೋಡಿ ಆಮೇಲೆ ಏನಾಗುತ್ತೆ ಅಂತ ಹೇಳಿ ನೋಡೋದಾದರೆ ಇಲ್ಲಿಂದ ಬಹಳ ಇಂಪಾರ್ಟೆಂಟ್ ನೋಡಿ ಈ ಒಂದು ಲಿಸ್ಟನ್ನ ಏನು ಮಾಡ್ತಾರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಗ್ರೇಡೇಷನ್ ಲೀಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆ್ಯಂಡ್ ಸೆಂಟ್ ಟು ದ ಯೂನಿವರ್ಸಿಟಿ ಫಾರ್ ಫರ್ದರ್ ಪ್ರೊಸೆಸಿಂಗ್ ಮುಂದಿನ ಒಂದು ಎಲ್ಲ ಒಂದು ಪ್ರಕ್ರಿಯೆಗಳಿಗೆ ಆ ಒಂದು ಲಿಸ್ಟ್ನ ನೋಡಿ ಸರ್ ಈ ವಿದ್ಯಾರ್ಥಿ ಇಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಒಂದು ಲಿಸ್ಟ್ ಏನಿದೆ ಪಿ ಡಿ ಎಫ್ ಏನಿದೆ ಅದನ್ನು ಏನು ಮಾಡ್ತಾರೆ ಯೂನಿವರ್ಸಿಟಿಗೆ ಕಳುಹಿಸಲಾಗುತ್ತೆ ಹಾಗಾದರೆ ಯೂನಿವರ್ಸಿಟಿಯಲ್ಲಿ ಏನಾಗುತ್ತೆ ಸರ್ ನೋಡಿ ಯೂನಿವರ್ಸಿಟಿಯಲ್ಲಿ ಬಹಳ ಡೀಟೇಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಕಮಿಟಿ ನೀವು ಫೇಸ್ ಮಾಡಬೇಕಾಗತ್ತೆ ಹೇಳ್ತೇವೆ ಇದೇ ವಿಡಿಯೋದಲ್ಲಿ ಸೊ ನೋಡ್ತಾ ಇರ್ಬೋದು ಆ ಒಂದು ಯೂನಿವರ್ಸಿಟಿಯ ರಿಕ್ರೂಟ್ಮೆಂಟ್ ರೂಲ್ಸನ್ನು ನಾವು ಓದೋದಾದ್ರೆ ಯಾವಾಗ ನೀವು ಫೈವ್ ಪಾಯಿಂಟ್ ಒನ್ಗೆ ಹೋಗ್ತೀರಾ ಓಕೆ ಐದು ಪಾಯಿಂಟ್ ಒಂದಕ್ಕೆ ಹೋಗ್ತೀರಾ ಸೊ ಸೆಲೆಕ್ಷನ್ ಕಮಿಟಿ ಈ ಥರ ಆಗಿರುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಶಾಲ್ ದ ಫಾಲೋವಿಂಗ್ ಪರ್ಸನ್ಸ್ ಅಂತ ಹೇಳ್ತಾ ಇದ್ದರೆ ವೈಸ್ ಚಾನ್ಸ್ಲರ್ ಇರ್ತಾರೆ ಆ ಯೂನಿವರ್ಸಿಟಿ ಅಥವಾ ವಾಟ್ ಎವರ್ ಏನು ಕಮಿಟಿ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ವೈಸ್ ಚಾನ್ಸ್ಲರ್ ಹಾಗೆ ಅಕಾಡೆಮಿಷಿಯನ್ ಅಂದರೆ ಒಬ್ಬ ವಿಷಯ ಒಬ್ಬ ಶಿಕ್ಷಣ ತಜ್ಞ ಇರ್ತಾರೆ ಅಲ್ಲಿ ಹೂ ಈಸ್ ನಾಮಿನೇಟೆಡ್ ಬೈ ದ ಚಾನ್ಸ್ಲರ್ ಚಾನ್ಸ್ಲರಿಂದ ನಾಮಿನ ನಾಮಿನೇಟ್ ಆದಂತಹ ಒಬ್ಬ ಅಕಾಡೆಮಿಷಿಯನ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ತ್ರೀ ಎಕ್ಸ್ಪರ್ಟ್ ಮೂರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಆಯ್ತಾ ನಿಮ್ಮ ಪಿ ಜಿ ಯಾವುದರಲ್ಲಿ ಕಂಪ್ಲೀಟ್ ಆಗಿದೆಯೋ ಆ ಒಂದು ಪಿ ಜಿಗೆ ಸಂಬಂಧಪಟ್ಟಂಗೆ ಮೂವರು ವಿಷಯ ತಜ್ಞರು ಇರ್ತಾರೆ ಆ ಒಂದು ಪ್ಯಾನಲಲ್ಲಿ ಹಾಗೆ ಡೀನ್ ಇರ್ತಾರೆ ಆ ಒಂದು ಸಬ್ಜೆಕ್ಟ್ನ ಹೆಡ್ ಅಂತ ನಾವೇನು ಹೇಳ್ತೇವೆ ಅವರು ಸಾರಿ ಅವರು ಡಿನ್ ಅಂತ ಹೇಳ್ತಾರೆ ನೆಕ್ಸ್ಟ್ ನುಡಿ ಅವರಿದಾರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನೀವು ಯಾವ ಸಬ್ಜೆಕ್ಟ್ನ ತೆಗೆದುಕೊಂಡಿದ್ದೀರ ಆ ಸಬ್ಜೆಕ್ಟ್ನ ಒಬ್ಬ ಹೆಚ್ ಡಿ ಇರ್ತಾರೆ ಹಾಗೆಯೇ ಒಬ್ಬ ಈ ಒಂದು ಶಿಕ್ಷಣ ತಜ್ಞ ಯಾರಂತ ಹೇಳಿ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಥವಾ ಮೈನಾರಿಟಿ ವುಮೆನ್ ಪಿ ಡಬ್ಲ್ಯೂ ಡಿ ಕಮ್ಯುನಿಟಿ ಕಡೆಯಿಂದ ಏನು ಮಾಡ್ತಾರೆ ವೈಸ್ ಚಾನ್ಸ್ಲರ್ ಅವ್ರನ್ನೂ ಸಹ ಒಂದು ಕಮಿಟಿಯಲ್ಲಿ ಹಾಕಿರ್ತಾರೆ ಹಾಗೆ ರಿಜಿಸ್ಟರ್ ಮೇ ಬಿ ದ ಸೆಕ್ರೆಟರಿ ಆಫ್ ದ ಸೆಲೆಕ್ಷನ್ ಕಮಿಟಿ ಆ ಒಂದು ಪ್ಯಾನಲ್ ಏನಿದೆ ಬೋರ್ಡ್ ಏನಿದೆ ಆ ಒಂದು ಬೋರ್ಡನ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಆ ಒಂದು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅಂತ ನಾವೇನು ಹೇಳ್ತೇವೆ ಅವರು ಅಟ್ ಲೀಸ್ಟ್ ಫೋರ್ ಮೆಂಬರ್ ಇನ್ಕ್ಲೂಡಿಂಗ್ ಟು ಔಟ್ಸೈಡರ್ಸ್ ಏನಿರ್ತಾರೆ ಆ ಒಂದು ಕೋರಮಲ್ಲಿ ಆ ಒಂದು ಕಮಿಟಿಯಲ್ಲಿ ಇರ್ತಾರೆ ನೋಡಿ ಇಷ್ಟೆಲ್ಲ ಜನ ನಿಮ್ಮ ಒಂದು ಇಂಟರ್ವ್ಯೂನ ಮಾಡ್ತಾರೆ ಫ್ರೆಂಡ್ಸ್ ಸರ್ ಹಾಗಾದರೆ ಈ ಒಂದು ನೋಟಿಫಿಕೇಷನಲ್ಲಿ ಏನು ಹೇಳಿಲ್ಲಲ್ಲ ನೋಡಿ ಈ ಒಂದು ನೋಟಿಫಿಕೇಷನಲ್ಲಿ ಏನು ಹೇಳಿಲ್ಲ ಬಟ್ ಏನು ಹೇಳಿದ್ದಾರೆ ಅಂತೇಳಿ ನೋಡೋದಾದರೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ ನ ಆ ಯೂನಿವರ್ಸಿಟಿಗೆ ಒಪ್ಪಿಸ್ತೇವೆ ಅಂತ ಹೇಳಿದರು ಆ ಯೂನಿವರ್ಸಿಟಿಯಲ್ಲಿ ಏನಾಗುತ್ತೆ ಅನ್ನೋದನ್ನ ಈಗ ನಿಮಗೆ ಇದೆ ಆಯ್ತಾ ನೀವೇನು ಇಂಟರ್ವ್ಯೂ ಇಂಟರ್ವ್ಯೂನ ಫೇಸ್ ಮಾಡಬೇಕಾಗುತ್ತೆ ಆ ಸೊ ಈ ಒಂದು ಇಂಟರ್ವ್ಯೂ ಕಮಿಟಿಯಲ್ಲಿ ಇವರೆಲ್ಲರೂ ಮಾಡ್ತಾರೆ ನಿಮ್ಮ ಇಂಟರ್ವ್ಯೂನ ನೋಡ್ತಾರೆ ಹಾಗಾದರೆ ಇಂಟರ್ವ್ಯೂಗೆ ಯಾವ ಥರ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅನ್ನೋದನ್ನು ಸಹ ಕೊಟ್ಟಿದ್ದಾರೆ ನೋಡಿ ಪೇಜ್ ನಂಬರ್ ಎಪ್ಪತ್ನಾಲ್ಕ ಹೋದಾಗ ಟೇಬಲ್ ಆರು ಎಲ್ಲಿ ಇದೆ ಯಾವ ಥರ ಒಬ್ಬ ಅಭ್ಯರ್ಥಿಯನ್ನು ಲಿಸ್ಟ್ ಮಾಡ್ತಾರೆ ಇಂಟರ್ವ್ಯೂಗೆ ಅನ್ನೋದನ್ನು ಫಾರ್ ದ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನೋಡ್ತಾ ಇರ್ಬೋದು ಅಕಾಡೆಮಿಕ್ ನ ಚೆಕ್ ಮಾಡಲಾಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ದ ನಿಮ್ಮ ಡಿಗ್ರಿನಿಂದ ಹಿಡ್ಕೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು ಪಿ ಎಚ್ ಡಿ ಇರ್ಬೋದು ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ಬೋದು ಇವೆಲ್ಲವನ್ನು ಗಣನೆಗೆ ತೆಗೆದುಕೊಳ್ತಾರೆ ಬಹಳ ಇಂಪಾರ್ಟೆಂಟ್ ಆಗಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ದೇವೆ ಐವತ್ತು ಮಾರ್ಕ್ಸ್ ಹಾಗೆಯೇ ನಿಮ್ಮ ಒಂದು ಗ್ರ್ಯಾಜುಯೇಷನ್ಗೆ ಆಯಿತಾ ನಿಮ್ಮ ಒಂದು ಏನು ಪದವಿ ಅಂತ ನಾವೇನು ಹೇಳ್ತೇವೆ ಅದರ ಮಾರ್ಕ್ಸ್ ಆಗಿರ್ಬೋದು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು ಆಯಿತಾ ಇವನ್ ನೀವು ಕೆ ನೆಟ್ ಪಾಸ್ ಆಗಿದ್ದೀರಲ್ಲ ಅದರ ಮಾರ್ಕ್ಸ್ಗಳಾಗಿರ್ಬೋದು ಪ್ರತಿಯೊಂದಕ್ಕೆ ಎಷ್ಟೆಷ್ಟು ಈ ಒಂದು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಆ್ಯಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಇದನ್ನು ಯಾರು ನೀವು ಇದನ್ನು ಆಯಿತಾ ಈ ಒಂದು ಕ್ರೈಟೀರಿಯಾವನ್ನು ಯಾರು ಒಳ್ಳೆ ರೀತಿಯಿಂದ ನೀವು ಏನು ಮಾಡ್ತೀರಾ ಪಾಸ್ ಆಗ್ತೀರಾ ಸೊ ಏನು ಮಾಡ್ತಾರೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ನೋಡ್ತಾ ಇರ್ಬೋದು ವೆನ್ಯೂ ದ ಪೇಜ್ ನಂಬರ್ ಎಪ್ಪತ್ತಾರಕ್ಕೆ ಹೋದಾಗ ಸಿಕ್ಸ್ ಬಿ ಅಂತಿದೆ ನೋಡಿ ಸೊ ಇದರಲ್ಲಿ ಎಂಟ್ರೆನ್ಸ್ ಟೆಸ್ಟಿಗೆ ಎಷ್ಟು ಮಾರ್ಕ್ಸ್ ಇತ್ತು ಐವತ್ತು ಮಾರ್ಕ್ಸ್ ಇತ್ತು ಓಕೆ ಐವತ್ತಕ್ಕೆ ಎಷ್ಟು ತೆಗೆದುಕೊಂಡಿದ್ದಾರೆ ಇಲ್ಲಿ ಬರೀತಾರೆ ಇಲ್ಲಿ ಹಾಗೆ ನಿಮ್ಮದು ಎಂ ಫಿಲ್ ಅಥವಾ ಪಿ ಎಚ್ ಡಿ ಆಗಿದ್ದರೆ ಗರಿಷ್ಠ ಮಾರ್ಕ್ಸ್ ನೋಡಿ ಸಿಂಹ ಪಾಲು ಅಂತ ಹೇಳ್ಬೋದು ಇಪ್ಪತ್ತು ಮಾರ್ಕ್ಸ್ ಯಾವುದಕ್ಕೆ ಕೊಡ್ತಾ ಇದ್ದಾರೆ ಪಿ ಎಚ್ ಡಿಗೆ ಕೊಡ್ತಾ ಇದ್ದಾರೆ ಆ ಸ್ಟೆಂಡ್ಸ್ ಸರಿನಾ ಇತ್ತೀಚೆಗೆ ಯು ಜಿ ಸಿಯ ಚೇರ್ಮನ್ ಸಹ ಹೇಳಿದರು ಪಿ ಎಚ್ ಡಿ ಮ್ಯಾಂಡೇಟರಿ ಆಗಿರೋದಿಲ್ಲ ಅಂಥೇಳಿ ಬಟ್ ಆಯಿತಾ ನೋಡಿ ಇಲ್ಲಿ ಇಪ್ಪತ್ತು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಅದಕ್ಕೆ ಕೊಟ್ಟಿದ್ದಾರೆ ಯಾವುದಕ್ಕೆ ಎಂ ಫಿಲ್ ಅಥವಾ ಪಿ ಎಚ್ ಡಿಗೆ ಪಿ ಹೆಚ್ ಡಿಗೆ ಇಪ್ಪತ್ತು ಮಾರ್ಕ್ಸ್ ಅಂತ ಹೇಳಿದ್ದಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೆಟ್ ಪಾಸಾಗಿದರೆ ಜೊತೆಗೆ ಅದರ ಜೊತೆಗೆ ಈ ಒಂದು ನೆಟ್ ಕೆ ಸೆಟ್ಟನ್ನು ಜೊತೆಗೆ ಜೊತೆಗೆ ಪಾಸಾಗಿದರೆ ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಕೊಡ್ತಾರೆ ಏಳು ಮಾರ್ಕ್ಸನ್ನು ಕೊಡಲಾಗುತ್ತೆ ಜೊತೆಗೆ ನಿಮ್ಮ ಒಂದು ವಿಷಯದಲ್ಲಿ ರಿಸರ್ಚ್ ಪಬ್ಲಿಕೇಶನ್ ಏನಾದರೂ ಮಾಡಿದರೆ ಮ್ಯಾಕ್ಸಿಮಮ್ ಹತ್ತು ಪಾಯಿಂಟ್ ಅಥವಾ ಹತ್ತು ಮಾರ್ಕ್ಸನ್ನು ಕೊಡಲಾಗುತ್ತೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಮ್ಯಾಕ್ಸಿಮಮ್ ಹತ್ತು ಕೊಡಲಾಗುತ್ತೆ ಪ್ರತಿ ವರ್ಷಕ್ಕೆ ಎರಡು ಅಂತ ಹೇಳಿ ಹೇಳಿದ್ದಾರೆ ಅವಾರ್ಡ್ ಸಿಕ್ಕಿದರೆ ಮೂರು ಹಾಗೆ ಈ ಮೇಲೆ ಒಂದರಿಂದ ಹಿಡ್ಕೊಂಡು ಅಪ್ ಟು ಈ ಒಂದು ಆರರವರೆಗೆ ಏನು ಮಾಡ್ತಾರೆ ಸಮ್ ಮಾಡಿದಾಗ ಎಷ್ಟಾಯಿತು ಹಂಡ್ರೆಡ್ ಮಾರ್ಕ್ಸ್ ಆಯಿತು ಹಂಡ್ರೆಡ್ಗೆ ಇಂಟರ್ವ್ಯೂನು ಸಹ ಮಾರ್ಕ್ಸನ್ನು ಕೊಡಲಾಗುತ್ತೆ ಅಲ್ಲಿ ನೀವು ಯಾವ ಥರ ನಿಮ್ಮ ಪರ್ಸ್ನಾಲ್ಟಿ ಇದೆ ಯಾವ ಥರ ಅಲ್ಲಿ ಇಂಟರ್ವ್ಯೂ ಕಮಿಟಿಗೆ ನೀವು ಉತ್ತರವನ್ನು ಕೊಡ್ತೀರಾ ಪ್ರತಿಯೊಂದನ್ನು ಅಲ್ಲಿ ಚೆಕ್ ಮಾಡಲಾಗುತ್ತೆ ಸೊ ಹನ್ನೆರಡು ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅನ್ನೋದರ ಆಧಾರದ ಮೇಲೆ ನಿಮಗೇನು ಮಾಡ್ತಾರೆ ಅಪಾಯಿಂಟ್ಮೆಂಟ್ ಮಾಡುವಂಥ ಅಂದರೆ ಗ್ರ್ಯಾಂಡ್ ಟೋಟಲ್ ನೂರ ಹನ್ನೆರಡು ಮಾರ್ಕ್ಸ್ನ ಟೋಟಲ್ ಆಗಿರುವಂತಹ ಒಂದು ಈ ಒಂದು ಪ್ಯಾರಾಮೀಟರ್ ಹಾಗೆಯೇ ನಿಮ್ಮ ಒಂದು ಇಂಟರ್ವ್ಯೂ ಮಾರ್ಕ್ಸ್ ಹನ್ನೆರಡು ಮಾರ್ಕ್ಸ್ನ ಆ್ಯಡ್ ಮಾಡಿ ನೂರ ಹನ್ನೆರಡು ಮಾರ್ಕ್ಸ್ಗೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಸೊ ಈ ಥರ ಮುಂದೆ ಬರುವಂತಹ ಪ್ರತಿಯೊಂದು ವಿಶ್ವವಿದ್ಯಾಲಯಗಳ ನೇಮಕಾತಿಗಳು ಇದೇ ಥರ ಕಾಪಿ ಪೇಸ್ಟ್ ಅಂತ ನಾವು ಹೇಳ್ಬೋದು ಇದೇ ಥರ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ಸ್ಗಳು ಆಗಬೇಕು ಅಂತ ಇದ್ದೀರ ನಿಮ್ಮ ಎ ಪಿ ಐ ಅಂತ ಹೇಳ್ತಾರೆ ಇದನ್ನು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟ್ರ್ ಅಂತ ನಾವು ಇದನ್ನು ಕರಿತೇವೆ ಎ ಪಿ ಐ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಅದನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ ಆಯಿತಾ ನೀವು ಬೇರೆ ಬೇರೆ ವಿಶ್ವವಿದ್ಯಾಲಯ ಇನ್ನೇನು ಕೆಲವೇ ದಿನಗಳಲ್ಲಿ ವರ್ಷಗಳ ತಿಂಗಳಲ್ಲಿ ಫಾರ್ಮ್ ಆಗ್ತಾ ಆಗ್ತಾ ಹೋಗ್ತವೆ ಸೊ ಇದನ್ನೆಲ್ಲ ನೀವು ಏನು ಮಾಡಿ ಪಾಸಾಗ್ತಾ ಹೋಗಿ ಯಾರ್ಯಾರದೆಲ್ಲ ಕೆ ಸೆಟ್ ಆಗಿದೆ ಇನ್ನೊಂದು ಸಲ ಯು ಜಿ ಸಿ ನೆಟ್ನ ಪಾಸ್ ಆಗೋಕ್ಕೆ ಪ್ರಯತ್ನ ಮಾಡಿ ಪಿ ಎಚ್ ಡಿ ಎನ್ರೋಲ್ ಮಾಡ್ಕೊಳ್ಳಿ ಸರಿನಾ ಹಾಗೆ ಯಾವಾಗ ಗೆಸ್ಟ್ ಫ್ಯಾಕಲ್ಟಿ ಟೀಚರ್ಸನ್ನು ಕರೀತಾರೆ ಕಾಲೇಜ್ಗಳಲ್ಲಿ ಅಪ್ಲಿಕೇಶನ್ ಹಾಕಿ ಸರ್ವಿಸ್ ಮಾಡಿ ಸೊ ಅವೆಲ್ಲವುಗಳ ಒಂದು ಏನು ಮಾಡ್ತಾರೆ ಕೌಂಟನ್ನು ಮಾಡ್ತಾರೆ ಹಾಗೆ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಮಾಡಿದ್ದು ಮಾತ್ರ ಏನು ಮಾಡ್ತಾರೆ ಇಲ್ಲಿ ಸಹಜವಾಗಿ ಕೌಂಟನ್ನು ಮಾಡ್ತಾರೆ ಜೊತೆಗೆ ಸೈನ್ಸ್ ವಿದ್ಯಾರ್ಥಿಗಳು ನೀವಾಗಿದ್ರೆ ರಿಸರ್ಚ್ ಪಬ್ಲಿಕೇಶನನ್ನು ಮಾಡಿ ಆಯಿತಾ ಹಾಗೆ ಬೇರೆ ಬೇರೆ ಈಗ ತುಂಬ ಸ್ಕೋಪ್ ಇದೆ ಅವಾರ್ಡೆಲ್ಲ ತೆಗೆದುಕೊಳ್ಳೋದಕ್ಕೆ ಕಾಂಪಿಟೇಷನ್ಸ್ಗಳೆಲ್ಲ ಇರ್ತವೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೇಟ್ ಲೆವೆಲಲ್ಲಿ ಅದಕ್ಕೆಲ್ಲ ನೀವು ಪ್ರಬಂಧಗಳನ್ನು ಬರೆದು ಅಥವಾ ವಾಟ್ ಎವರಲ್ಲಿ ಏನಿರುತ್ತೆ ಸ್ಪರ್ಧೆಗಳಿಗೆ ನೀವು ಕೊಟ್ಟು ಏನು ಮಾಡ್ಬೋದು ನೀವು ಅವಾರ್ಡ್ಸ್ಗಳನ್ನು ತೆಗೆದುಕೊಳ್ಬೋದು ಅಥವಾ ನಿಮ್ಮ ಅಕಾಡೆಮಿಕ್ ಬ್ಯಾಕ್ಗ್ರೌಂಡನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಅವೆಲ್ಲವನ್ನು ನೀವು ಮಾಡಿ ಅಂತ ಹೇಳ್ತಾ ಟೋಟಲಾಗಿ ಇಡೀ ಒಂದು ನೇಮಕಾತಿ ಪ್ರೊಸೀಜರ್ ಈ ಥರ ಆಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ಏನೇ ಕನ್ಫ್ಯೂಷನ್ ಇದ್ದರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ ಸೊ ಸದ್ಯಕ್ಕೆ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದಿರ ಎಲಿಜಿಬಲ್ ಅಭ್ಯರ್ಥಿಗಳಿದಿರ ಅಪ್ಲಿಕೇಶನ್ನ ಹಾಕಿ ವೆದರ್ ಯು ಆರ್ ಫ್ರಾಮ್ ಹೆಚ್ ಕೆ ಆರ್ ನಾನ್ ಹೆಚ್ ಕೆ ಓಕೆ ಆ್ಯಸ್ ಪರ್ ಮೈ ಸಜೆಷನ್ ಇದನ್ನೊಂದ್ಸಲ ಟ್ರೈ ಮಾಡಿ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಸಿಸ್ಟೆಂಟ್ ಪ್ರೊಫೆಸರ್ ಯೂನಿವರ್ಸಿಟಿ ಲೆವೆಲಲ್ಲಿ ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾರೆ ಯಾವ ಥರ ಒಂದು ಆಯ್ತಾ ಒಂದು ವೇಳೆ ನೀವು ನೋಡಿ ಎಕ್ಸಾಮ್ನ ಕ್ವಾಲಿಫೈ ಆಯಿತು ಅಂದರೆ ಇಂಟರ್ವ್ಯೂ ಸಹ ಹೋಗಿ ಬರ್ಬೋದು ಅಟ್ಲೀಸ್ಟ್ ನಿಮಗೆ ಒಂದು ಫ್ಯಾಮಿಲಿಯರ್ ಆಗುತ್ತೆ ಯಾವ ಥರ ಮಾಡ್ತಾರೆ ಏನು ಕತೆ ಅಂತ ಹೇಳಿ ಫ್ರೆಂಡ್ಸ್ ಸೊ ಇದು ಡೀಟೇಲ್ ಆಗಿರುವಂತಹ ನೋಟಿಫಿಕೇಷನ್ ಹಾಗೆ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಏನೇ ಅಪ್ಡೇಟ್ ಇದ್ದರೂ ಖಂಡಿತವಾಗಿ ನಿಮಗೆ ಅಪ್ಡೇಟನ್ನು ಮಾಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್